ಹಲೋ ಸ್ನೇಹಿತರೆ, ವಿ ಆರ್ ಲರ್ನಿಂಗ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ RCH ಪೋರ್ಟಲ್ನಲ್ಲಿ ಫುಲ್ ANC EDD ಫಾಲೋ ಹಾಗೂ ಚೈಲ್ಡ್ ರಿಜಿಸ್ಟ್ರೇಷನ್ನ ವರ್ಕ್ ಪ್ಲಾನನ್ನು ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ನಾವು RCH ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗ್ತದೆ. RCH ಪೋರ್ಟಲ್ನಲ್ಲಿ ಎಲ್ಲಿ ಲಾಗಿನ್ ಆಗಬೇಕು ಅಂದರೆ ರಿಪೋರ್ಟ್ ಸೆಷನ್ಗೆ ನಾವು ಲಾಗಿನನ್ನು ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ರಿಪೋರ್ಟ್ ಸೆಷನ್ ಇದೆ. ಸೊ ಇಲ್ಲಿ ರಿಪೋರ್ಟ್ ಸೆಷನ್ಗೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಸ್ಟ್ಯಾಂಡರ್ಡ್ ರಿಪೋರ್ಟ್ ಅಂತ ನಿಮ್ಮಲ್ಲಿ ಬರುತ್ತೆ. ನೋಡ್ಬೋದು ಸ್ಟ್ಯಾಂಡರ್ಡ್ ರಿಪೋರ್ಟ್ ಅಂತ ಇರುತ್ತೆ. ಸೊ ಈ ಸ್ಟ್ಯಾಂಡರ್ಡ್ ರಿಪೋರ್ಟಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿ, ಸ್ಟ್ಯಾಂಡರ್ಡ್ ರಿಪೋರ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಬರುತ್ತೆ. ಸೊ ನಿಮ್ಮ PHC ಯ ಯೂಸರ್ ID ಪಾಸ್ವರ್ಡನ್ನು ಹಾಕಿ ರಿಪೋರ್ಟ್ ಸೆಷನ್ಗೆ ಲಾಗಿನ್ ಆಗಿ. PHC ಯೂಸರ್ ID ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಈ ಥರ ಲಾಗಿನ್ ಪೇಜ್ ರಿಪೋರ್ಟ್ ಸೆಷನ್ ಬರುತ್ತೆ. ಇಲ್ಲಿ ನೀವು ಫುಲ್ ANC EDD ಫಾಲೋ ಹಾಗೂ ಚೈಲ್ಡ್ ರಿಜಿಸ್ಟ್ರೇಷನ್ಗೆ ಯಾವ ವರ್ಕ್ ಪ್ಲಾನನ್ನು ರೆಫರ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಸ್ಟ್ಯಾಂಡರ್ಡ್ ರಿಪೋರ್ಟ್ ಅಂತ ಇರುತ್ತೆ, ನೀವು ನೋಡ್ಬೋದು ಸ್ಟ್ಯಾಂಡರ್ಡ್ ರಿಪೋರ್ಟ್ ಈ ಥರ ಇರುತ್ತೆ. ಸೊ ಈ ಸ್ಟ್ಯಾಂಡರ್ಡ್ ರಿಪೋರ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗ್ತದೆ. ನಂತರ ಇಲ್ಲಿ ಲೈನ್ ಲಿಸ್ಟಿಂಗ್ ಅಂತ ನೀವು ನೋಡ್ಬೋದು. ಸೊ ಲೈನ್ ಲಿಸ್ಟಿಂಗ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ರಿಪೋರ್ಟ್ ಟೈಪ್ ಕೇಳುತ್ತೆ, ರಿಪೋರ್ಟ್ ಟೈಪ್ಗೆ ಹೋಗಿ ರಿಪೋರ್ಟ್ ಟೈಪಲ್ಲಿ ಪ್ರೆಗ್ನೆಂಟ್ ಟುಮೆನ್ ಡ್ಯೂ ಫಾರ್ ಡೆಲಿವರಿ. ರಿಪೋರ್ಟ್ ಟೈಪಲ್ಲಿ ಎರಡನೇದು ಇರುತ್ತೆ, ಪ್ರೆಗ್ನೆಂಟ್ ಟುಮೆನ್ ಡ್ಯೂ ಫಾರ್ ಡೆಲಿವರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಇದು ನೋಡ್ಬೋದು, ಇದು ನಿಮಗೆ ವರ್ಕ್ ಪ್ಲಾನ್ ಜನರೇಟ್ ಆಗೋದು ಬೇಸ್ಡ್ ಆನ್ EDD ಮೇಲೆ, ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಮೇಲೆ ಬರುತ್ತೆ. ಸೊ ಯಾವ್ಯಾವ ಕೇಸಸ್ಸು ಡೆಲಿವರಿ ಆಗೋಗಿದೆ ಆ ಕೇಸನ್ನು ನೀವು ಫುಲ್ ANC EDD ಫಾಲೋಅಪ್ ಹಾಗೂ ಚೈಲ್ಡ್ ರಿಜಿಸ್ಟ್ರೇಷನ್ನ ಮಾಡ್ಬೋದು ಈಸಿಯಾಗಿ. ಆ್ಯಕ್ಚುಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವ ಫೈನಾನ್ಷಿಯಲ್ ಇಯರ್ ಬೇಕು. ಸೊ ನೀವು ಈ ವರ್ಷದ ಏನಾದರೂ ರಿಪೋರ್ಟ್ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದರೆ 2023-24 ಫಿನಾನ್ಷಿಯಲ್ ಇಯರ್ ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ, ಆವಾಗ ನೀವು ವರ್ಕ್ ಪ್ಲಾನನ್ನು ಯಾವ ತೊಗೊಬೇಕು, ಇಲ್ಲಿ ಮಂತ್ಗೆ ಹೋಗಿ ಏಪ್ರಿಲ್ ಆ್ಯಂಡ್ ಮೇ ಮಂತ್, ಈಗ ಜೂನ್ ತಿಂಗಳು ನಡೀತಾ ಇದೆ. ಸೊ ಹಾಗಾಗಿ ಏಪ್ರಿಲ್ ಆ್ಯಂಡ್ ಮೇ ಮಂತ್ನ ನೀವು EDD ಫಾಲೋಅಪ್ನ ಮಾಡ್ಬೋದು. ಇದು EDD ಫುಲ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಇದರಲ್ಲಿ ಫುಲ್ ANC ಚೈಲ್ಡ್ ರಿಜಿಸ್ಟ್ರೇಷನ್ ಎರಡು ಕೂಡ ಮಾಡ್ಬೋದು. ಅಥವಾ ನೀವು ಮುಂದಕ್ಕೆ ANC ಚೆಕಪ್, ಫಸ್ಟ್ ANC, ಥರ್ಡ್ ANC, ಫೋರ್ತ್ ANC ಫಾಲೋಅಪ್ನ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಮಂತ್ದು ಜೂನ್ ಅಥವಾ ಜುಲೈ ಎರಡು ತಿಂಗಳು ತೊಗೊಂಡು ನೀವು ಫಾಲೋಅಪ್ ಕೇಸಸ್ಸು ಅಂದರೆ EDD ಟ್ರ್ಯಾಕಿಂಗನ್ನು ನೀವು ಮಾಡ್ಬೋದು. ಸೊ ಈಗ ನಾನು ಒಂದು ಕಳೆದ ವರ್ಷದ್ದು 2022-23 ಫೈನಾನ್ಷಿಯಲ್ ಇಯರ್ದು ಡೇಟಾ ತೊಗೊತೀನಿ. ಸೊ ಇಲ್ಲಿ ನಾನು ಆಲ್ ಅಂತ ತೊಗೊತೀನಿ. ಆಲ್ ಅಂತ ತೊಗೊಂಡ್ರೆ ನನಗೆ ಈ ಆ ವರ್ಷದ್ದು 2022-23 ಫುಲ್ ರಿಪೋರ್ಟ್ ನನಗೆ ಸಿಗುತ್ತೆ. ಆಲ್ ಅಂತ ಹಾಕ್ಬಿಟ್ಟು ನಾನೀಗ ಸಬ್ಮಿಟ್ ಅಂತ ಇದೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಮಾಡಿದ ತಕ್ಷಣ ನಮಗೆ ಇಲ್ಲಿ ರಿಪೋರ್ಟ್ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಪೋರ್ಟ್ ಈಗ ನಮಗೆ ಜನರೇಟ್ ಆಗಿದೆ. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನಮಗೆ ಒಂದು ಪ್ರೆಗ್ನೆಂಟ್ ವುಮೆನ್ ಟೋಟಲ್ ಎಷ್ಟಿದ್ರು ಎಷ್ಟು ಡೆಲಿವರಿ ಆಗಿದೆ ಅಂತ ತೋರಿಸುತ್ತೆ. ಮತ್ತು ಐರಿಸ್ ಪ್ರೆಗ್ನೆಂಟ್ ವುಮೆನ್ ಎಷ್ಟು ಜನ ಇದ್ರು ಅದ್ರಲ್ಲಿ ಎಷ್ಟು ಜನ ಡೆಲಿವರಿ ಆಗಿದೆ, ಸಿವಿಯರ್ ಎನಿಮಿ ಎಷ್ಟು ಜನ ಇದ್ರು ಅದ್ರಲ್ಲಿ ಎಷ್ಟು ಜನ ಡೆಲಿವರಿ ಆಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು ರಿಪೋರ್ಟಲ್ಲಿ. ಸೊ ಬಟ್ ಇಲ್ಲಿ ನಾವು ನೋಡಬೇಕಾಗಿರೋದು ಯಾವುದು, ಸೊ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಒಂದು ಈ ಕಾಲಮನ್ನು ನಾವು ನೋಡಬೇಕಾಗ್ತದೆ. ಅಂದರೆ ಇದರಲ್ಲಿ ಪ್ರೆಗ್ನೆಂಟ್ ವುಮೆನ್ ಡ್ಯೂ ಎಷ್ಟು ಜನ ಇದ್ರು ಆ ವರ್ಷಕ್ಕೆ, ಅಂದರೆ 2022-23 ಡ್ಯೂ ಎಷ್ಟು ಜನ ಇದ್ರು, ಎಷ್ಟು ಜನ ಡೆಲಿವರಿ ಆಗಿದೆ, ಮತ್ತು ಪರ್ಸಂಟೇಜ್ ಕೂಡ ನೀವಿಲ್ಲಿ ನೋಡ್ಬೋದು. ಸೊ ಇದು ನಿಮ್ಮ ಪ್ರೋಗ್ರೆಸ್ಸು, ಎಷ್ಟು ಡೆಲಿವರಿ ಫಾಲೋಅಪ್ ಮಾಡ್ತಾ ಇದ್ದೀರನ್ನ ಪ್ರೋಗ್ರೆಸ್ಸನ್ನು ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಈಗ ವರ್ಕ್ ಪ್ಲಾನ್ನ ತೆಗೆಯೋದು ಹೇಗೆ? ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮಗೆ ಟೋಟಲ್ ಡ್ಯೂ ಅಂತ ಇರುತ್ತಲ್ಲ, ಈ ವರ್ಕ್ ಪ್ಲಾನ್ ಮೇಲೆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ಡ್ಯೂ ಅಂತ ಏನು ನಿಮ್ಗೆ ತೋರಿಸುತ್ತೆ, ಈ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ
ಈ ಒಂದಿಷ್ಟು ಲೈನ್ ಲಿಸ್ಟ್ ನಿಮ್ಗೆ ಜನರೇಟ್ ಆಗುತ್ತೆ. ಇದು ಉಪಕೇಂದ್ರವಾರು ನಿಮ್ಗೆ ತೋರಿಸುತ್ತೆ. ಯಾವ ಉಪಕೇಂದ್ರದ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ನಿಮ್ಗೆ ವಿಲೇಜ್ ವೈಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಈಗ ನಾವು ನಂಬರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಟೋಟಲ್ ಡ್ಯೂ ಅನ್ನೋ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅದರದ್ದು ಲೈನ್ ಲಿಸ್ಟ್ ಕೂಡ ನಿಮಗೆ ಜನರೇಟ್ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಈಗ ಲೈನ್ ಲಿಸ್ಟ್ ಜನರೇಟ್ ಆಗಿದೆ. ಸೊ ನೋಡಿ, ಆರ್ ಸಿ ಎಚ್ ಐ ಡಿ ಇದೆ, ಸೊ ಡೀಟೇಲ್ಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ, ಎ ಎನ್ ಸಿ 1, ಎ ಎನ್ ಸಿ 2, ಎ ಎನ್ ಸಿ 3, ಎ ಎನ್ ಸಿ 4, ಟಿ ಡಿ 1, ಟಿ ಡಿ 2, ಐ ಎಫ್ ಎ ಟ್ಯಾಬ್ಲೆಟ್ಸ್ ಡೆಲಿವರಿ ಮತ್ತು ಪಿ ಎನ್ ಸಿ ಇನ್ಫಾರ್ಮೇಷನ್ ಕೂಡ ನೀವಿಲ್ಲಿ ನೋಡ್ಬೋದು. ಸೊ ನಾವು ಫುಲ್ ಎ ಎನ್ ಸಿ, ಇ ಡಿ ಡಿ ಫಾಲೋ ಹಾಗೂ ಚೈಲ್ಡ್ ರಿಜಿಸ್ಟ್ರೇಷನ್, ಈ ಮೂರು ಅಂಶನ ನಾವಿಲ್ಲಿ ಮಾಡ್ತಾ ಇರೋದು. ಫುಲ್ ಎ ಎನ್ ಸಿ ಅಂದರೆ ಏನು? ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾದ ಫಸ್ಟು. ಸೊ ಫುಲ್ ಎ ಎನ್ ಸಿ, ಸೊ ಫುಲ್ ಎ ಎನ್ ಸಿ ಅಂದರೆ ಏನು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ. ಸೊ ಫುಲ್ ಎ ಎನ್ ಸಿ ಅಂದರೆ ಒಂದು ಎ ಎನ್ ಸಿ 1 ಪ್ಲಸ್ ಎ ಎನ್ ಸಿ 2 ಪ್ಲಸ್ ಎ ಎನ್ ಸಿ 3 ಪ್ಲಸ್ ಎ ಎನ್ ಸಿ 4 ಪ್ಲಸ್ ಟಿ ಡಿ 1 ಪ್ಲಸ್ ಟಿ ಡಿ 2 ಪ್ಲಸ್ 180 ಐ ಎಫ್ ಎ. ಸೊ ಇದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಇನ್ನೊಂದಿದೆ ಏನು ಅಂದರೆ, ಸೊ ಇದೊಂದು ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಏನು ಅಂದರೆ, ಒಂದು ಎ ಎನ್ ಸಿ 1 ಪ್ಲಸ್ ಎ ಎನ್ ಸಿ 2 ಪ್ಲಸ್ ಎ ಎನ್ ಸಿ 3 ಪ್ಲಸ್ ಎ ಎನ್ ಸಿ 4 ಪ್ಲಸ್ ಬೂಸ್ಟರ್ ಡೋಸ್ ಟಿಡಿ ನೆಕ್ಸ್ಟ್ ಏನು ಟಿಡಿ ಬೂಸ್ಟರ್ ಪ್ಲಸ್ 180 ಐ ಎಫ್ ಎ. ಸೊ ಈ ಎರಡು ಕಾನ್ಸೆಪ್ಟ್ ಇದೆ ಫುಲ್ ಎ ಎನ್ ಸಿಲಿ. ಎರಡು ಥರ, ಒಂದು ಎ ಎನ್ ಸಿ 1 ಇಂದ 4 ಚೆಕಪ್ಪು, ಟಿ ಡಿ 1, ಟಿ ಡಿ 2 ಹಾಗೂ 180 ಐ ಎಫ್ ಎ ಆಗಬೇಕು. ಇನ್ನೊಂದು 1 4 ಚೆಕಪ್ಪು, ಬೂಸ್ಟರ್ ಡೋಸ್ ಆಗಬೇಕು. ಟಿ ಡಿ 1, ಟಿ ಡಿ 2 ಬದಲು ಬೂಸ್ಟರ್ ಡೋಸ್ ಆಗಬೇಕು ಪ್ಲಸ್ 180 ಐ ಎಫ್ ಎ. ಸೊ ಇದು ಎ ಎನ್ ಸಿದು ಡೆಫಿನೇಷನ್. ಇಷ್ಟಾದ್ರೇ ನಾವು ಒಂದು ಫುಲ್ ಎ ಎನ್ ಸಿ ಅಂತ ಕರೆಯುವಂಥದ್ದು. ಓಕೆ, ಸೊ ಇದನ್ನ ನಾವು ನೀವು ತಿಳ್ಕೊಬೇಕಾಗಿರುತ್ತೆ. ಸೊ ಈಗ ನಾವೇನ್ ಮಾಡಬೇಕು, ನಮ್ಗೆ ಇವಾಗ ಲೈನ್ ಲಿಸ್ಟ್ ಜನರೇಟ್ ಆಗಿದೆ. ಸೊ ಈ ಲೈನ್ ಲಿಸ್ಟ್ ಅನ್ನು ನಾವು ಇವಾಗ ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಮಾಡಬೇಕು. ಅದು ಎಲ್ಲಿ ಮಾಡೋದು ಅಂತ ನೋಡೋಣ. ಸೊ ಮೇಲ್ಸ್ ಕಾಲ್ ಮಾಡೋಣ. ಸೊ ನೀವು ಗಮನಿಸ್ತಾ ಇರ್ಬೋದು ನೋಡಿ, ಇಲ್ಲಿ ನಮ್ಮೊಂದು ಈ ಥರ ಸೇವ್ ಬಟನ್ ಥರ ಆಪ್ಷನ್ ಇದೆ, ಸೇವ್ ಬಟನ್ ಥರ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮ್ಗೆ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಎಕ್ಸೆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಸೊ ಎಕ್ಸೆಲ್ ಅಂತ ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಆಗಿದೆ. ಸೊ ನಿಮಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ ನೋಡಿ, ಈ ಥರ ಇದ್ದಾಗ ಹೆಂಗಪ್ಪ ತೊಗೊಳ್ಳೋದು, ನಿಮಗೆ ಪ್ರಿಂಟ್ಔಟ್ ತೆಗೆಯೋದೆಲ್ಲ ಕಷ್ಟ ಇರುತ್ತೆ. ಜಸ್ಟ್ ಏನಿಲ್ಲ, ಬೇರೆ ಕಾಲಮ್ಸ್ ಯಾವ್ದ್ಯಾವ್ದು ಬೇಡ ಅದನ್ನು ನೀವು ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಡಿಲೀಟ್ ಮಾಡ್ಕೊಳ್ಳಿ ಫಸ್ಟು ನೋಡಿ. ಈ ಥರ ಮೇಲೆ ಹೆಡ್ಡಿಂಗ್ ಇರುತ್ತಲ್ಲ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಈ ಥರ ಬರುತ್ತೆ. ನಂತರ ಎಲ್ಲ ಸೆಲೆಕ್ಟ್ ಮಾಡಿ, ಎಲ್ಲನೂ ಸೆಲೆಕ್ಟ್ ಮಾಡ್ಬಿಟ್ಟು ಮರ್ಚೆಂಟ್ ಸೆಂಟರ್ ಅಂತ ಹೇಳುತ್ತೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ನಂತರ ಸ್ವಲ್ಪ ಎಕ್ಸೆಲ್ ವರ್ಕ್ ಮಾಡಬೇಕಾಗುತ್ತಿಲ್ಲ. ಸೊ ಸ್ನೇಹಿತರೆ, ಒಂದ್ಸತಿ ಎಕ್ಸೆಲಲ್ಲಿ ನಿಮ್ಗೆ ಈ ಥರ ರಿಪೋರ್ಟ್ ಬರುತ್ತೆ. ಸೊ ರಿಪೋರ್ಟ್ ಬಂದ ನಂತರ ನೀವು ಸ್ವಲ್ಪ ಚೇಂಜಸ್ ಎಕ್ಸೆಲಲ್ಲಿ ಮಾಡ್ಕೊಬೇಕಾಗುತ್ತೆ. ಬೇಡದೇ ಇರೋ ಕಾಲಮ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿದಾಗ ನಿಮಗೆ ಈ ಥರ ಒಂದು ಕರೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ನೀಟಾಗಿ ಸಿಗುತ್ತೆ. ಸೊ ನೀವು ಎ ಎನ್ ಸಿ ಫಾಲೋಅಪ್ ಮತ್ತು ಡೆಲಿವರಿ ಅಪ್ಡೇಷನ್ ಮಾಡ್ತಾ ಇದ್ದೀರಾ, ಸೊ ಹಾಗೆ ಪಿ ಎನ್ ಸಿ ಏನು ಬೇಕಾಗಿರಲ್ಲ. ಸೊ ಪಿ ಎನ್ ಸಿನೆಲ್ಲ ನೀವು ಡಿಲೀಟನ್ನು ಮಾಡ್ಕೊಳ್ಳಿ. ಸೊ ಈಗ ನಮಗೆ ಇಲ್ಲಿ ಇ ಡಿ ಡಿ ಫಾಲೋಅಪ್ಲಿ ಡೆಲಿವರಿ ಆಗಿರೋ ಕೇಸು, ಆಗಿಲ್ದಿರೋ ಕೇಸು ಎಲ್ಲನೂ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ನಮಗೆ ಇಲ್ಲಿ ಪಿ ಎನ್ ಸಿ ಈ ಟೋಟಲ್ ಐ ಎಫ್ ಎ ಇದು ಬೇಕಾಗಿಲ್ಲ, ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಎ ಎನ್ ಸಿ ಐ ಎಫ್ ಎ ಡೆಲಿವರಿ, ಟಿ ಡಿ 1, ಟಿ ಡಿ 2 ಬೂಸ್ಟರ್ ಡೋಸ್, ಎ ಎನ್ ಸಿ 1, 2, 3, 4 ಚೆಕಪ್ಸ್. ಸೊ ನೋಡಿ, ಈಗ ನೀವು ನೀಟಾಗಿ ನೋಡ್ಕೊಂಡು ಮಾಡ್ಬೋದು. ಉದಾಹರಣೆಗೆ ಇದು ಒಂದು ಎಕ್ಸಾಂಪಲ್ ನಾನು ತೋರಿಸ್ಕೊಡ್ತೀನಿ.
ಎನ್ ಸಿ ಐ ಎಫ್ ಎ ಇಲ್ಲಿ ನೋಡಿ ಇದು ಕೇಸು ಡೆಲಿವರಿ ಆಗಿಲ್ಲ, ನಾಲ್ಕು ಚೆಕಪ್ ಹಾಕಿದ್ದಾರೆ ಅವರು, T1 T2 ಕೊಟ್ಟಿದ್ದಾರೆ, ಬಟ್ ಓ ಎನ್ ಸಿ ಐ ಎಫ್ ಎ ನೋಡಿ 120 ಇದೆ. ಸೊ ಇಲ್ಲಿ ಎಷ್ಟಾಗಬೇಕಾಗಿತ್ತು, 180 ಆಗಿದ್ರೆ ಇದು ಫುಲ್ ಎನ್ ಸಿ ಆಗ್ತಿತ್ತು, ಹಾಗೂ ಚೈಲ್ಡ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದಿತ್ತು. ನೋಡಿ ಇಲ್ಲಿ ಡೆಲಿವರಿ ಕೂಡ ಅಪ್ಡೇಟ್ ಆಗಿಲ್ಲ ಅಲ್ವಾ. ಸೊ ಈ ಥರ ಎನ್ ಸಿ ವರ್ಕ್ ಪ್ಲಾನ್ ಡೌನ್ಲೋಡ್ ಮಾಡಿಕೊಂಡು ನೀವು ಫಾಲೋಅಪ್ ಮಾಡ್ಬೋದು. ಸೊ ಎರಡೂ ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಎಕ್ಸೆಲ್ ಶೀಟ್ನ ಯಾವ ಥರ ನೀವು ಎನ್ ಸಿ ಪರ್ಸೆಂಟೇಜ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು, ಯಾವ ಥರ ಫುಲ್ ಎನ್ ಸಿ ಪರ್ಸೆಂಟೇಜ್ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.